ಕೆಲವರು ಹೇಳ್ತಾರೆ ಈ ರಿಜಿಸ್ಟ್ರೇಷನ್ನು ಮತ್ತು ಈ ಛಾಪಾ ಕಾಗದ ಇವೆಲ್ಲ ನಮ್ಮ ದೇಶದಲ್ಲಿ ಯಾವಾಗಿಂದ ಜಾರಿಗೆ ಬಂತು ಅಂತಾರೆ. ಸರ್, ನಮ್ಮ ತಂದೆ ಹೆಸರು ಮಾತ್ರ ಇ ಸಿಲಿ ಬರ್ತಾ ಇದೆ, ಅದು ನಮ್ಮ ತಾತನ ಆಸ್ತಿ, ನಮ್ಮ ಹೆಸರು ಬರಬೇಕು ಇ ಸಿಯಲ್ಲಿ ಅಂತ ಹೇಳ್ತಾರೆ. ಪಂಚಾಯತಿ ಖಾತಾ ವಿತಿನ್ ಎ ಗ್ರಾಮ್ ಠಾಣಾ ಲಿಮಿಟ್ಸ್ ವಿತೌಟ್ ಕನ್ವರ್ಷನ್ 11A ಹ್ಯಾಂಡ್ ರಿಟರ್ನ್ ಖಾತಾ ಲೀಗಲ್ಲ, ಸೈಟ್ ತೊಗೋಬೋದಾ? ಮತ್ತೊಬ್ಬರು ಪುರುಷೋತ್ತಮ್ ಅಂತ ಮಂಡ್ಯದಿಂದ, ನೀವು ಹೇಳಿರುವ ವಿಷಯಗಳು ತುಂಬ ಸರಳವಾಗಿ ಚೆನ್ನಾಗಿ ಹೇಳಿದ್ದೀರಾ ಅಂತ ಹೇಳಿದ್ದಾರೆ. ಅವ್ರಿಗೊಂದು ಥ್ಯಾಂಕ್ಸ್. ನಮಸ್ಕಾರ, ನನ್ನ ಹೆಸರು ಬಾಲು. ಇಂದಿನ ವಿಡಿಯೋಗಳಲ್ಲಿ ಇ ಸಿ ಬಗ್ಗೆ ಹೇಳಿದ್ದೆ. ಈಗ ಅದಕ್ಕೆ ಬಂದ ಕೆಲವು ಕಮೆಂಟ್ಸ್ಗಳಿಗೆ ಉತ್ತರ ಕೊಡೋಣ ಅನ್ನಿಸ್ತು. ಒಂದು ವಿಷಯ ಪದೇ ಪದೇ ಹೇಳ್ತೀನಿ, ಈ ಎಲ್ಲ ಏನು ನಾನು ಹೇಳ್ತೀನಿ ಅಥವಾ ಮುಂದಿನ ಸರಣಿಯಲ್ಲಿ ಕೆಲವು ಕಾನೂನಿನ ಶಬ್ದಗಳು ಅಥವಾ ಕಾನೂನಿನ ವಿಷಯಗಳ ಬಗ್ಗೆ ಹೇಳ್ತೀನಿ, ಇದೆಲ್ಲವೂ ಇನ್ಫಾರ್ಮೇಷನ್ಗೋಸ್ಕರ ಮಾತ್ರ. ಪ್ರತಿಯೊಂದು ಕಾಯಿಲೆಗೂ ಪ್ರತ್ಯೇಕ ಔಷಧಿ, ಅಂದರೆ ವಿ ಹ್ಯಾವ್ ಟು ಕನ್ಸಲ್ಟ್ ಅ ಡಾಕ್ಟರ್ ಥರ, ಪ್ರತಿಯೊಂದು ಕೇಸ್ಗೂ ಪ್ರತಿಯೊಂದು ಸಮಸ್ಯೆಗೂ ಅದರ ತಜ್ಞರ ಹತ್ರ ಕುಳಿತು ಮಾತನಾಡಿದರೆ ಮಾತ್ರ ಸಾಲ್ವ್ ಆಗ್ತದೆ. ಅದೇ ರೀತಿ ಪ್ರತಿ ಏನೇ ಸಮಸ್ಯೆ ಇದ್ದರೂ ತಾವುಗಳು ತಮಗೆ ಗೊತ್ತಿರುವಂಥ ಅಡ್ವೊಕೇಟು ಅಥವಾ ಯಾರಿಗೆ ವಿಷಯ ತಿಳಿದಿದೆ ಆ ಲಾಯರ ಮೂಲಕನೇ ಬಗೆಹರಿಸ್ಕೋಬೇಕು. ಈ ಎಲ್ಲ ವಿಡಿಯೋಗಳು, ನನ್ನ ಹಿಂದಿನ ವಿಡಿಯೋ ಇರ್ಬೋದು, ಮುಂದೆ ಬರುವ ಎಲ್ಲ ವಿಡಿಯೋಗಳು ಓನ್ಲಿ ಫಾರ್ ಇನ್ಫಾರ್ಮೇಷನ್. ಬನ್ನಿ ಈಗ ಆ ಇ ಸಿ ಬಗ್ಗೆ ಮಾಡಿರುವ ವಿಡಿಯೋಗೆ ಕೆಲವು ಕಮೆಂಟ್ಗಳು ಬಂದಿದೆ. ಆ ಕಮೆಂಟ್ಗಳಲ್ಲಿ ಕೆಲವು ಕಮೆಂಟ್ಗಳಾದರೂ ತೊಗೊಂಡು ಅಲ್ಲಿ ಏನು ಪ್ರಶ್ನೆ ಇದೆ, ಅಲ್ಲಿ ಏನು ಉತ್ತರ ಇದೆ, ನನ್ನಿಂದಾದದ್ದು ಅಥವಾ ನನಗೆ ಗೊತ್ತಿರೋವಂಥದ್ದು ಹೇಳ್ತೀನಿ, ಗೊತ್ತಿಲ್ಲದಿದ್ದರೆ ಗೊತ್ತಿಲ್ಲ. ಈಗ ಮೊದಲನೇ ಕಮೆಂಟು, ಇವರು 1972 ಲೋನ್ ತೊಗೊಂಡಿದ್ದಾರಂತೆ. ಲೋನ್ ತೊಗೊಂಡು ಮನೆ ಕಟ್ಸಿದ್ದಾರೆ, ಲೋನ್ ಕ್ಲಿಯರ್ ಮಾಡಿದ್ದಾರೆ, ಬಟ್ ಇ ಸಿಲಿ ಎಂಟ್ರಿ ಬರ್ತಾ ಇದೆ. ಬಟ್ ಅವರ ಕಮೆಂಟ್ನಲ್ಲಿ ಒಂದು ಸ್ಪಷ್ಟನೆ ಗೊತ್ತಾಗ್ತಿಲ್ಲ ನನಗೆ, ಇವರು ಯಾವ ಬ್ಯಾಂಕಿಂದ ತೊಗೊಂಡಿದ್ದಾರೆ ಅಂತ. ಯಾಕಂದರೆ ಇವ್ರು ಹೇಳೋದೇನು ಅಂದರೆ ಯೂನಿವರ್ಸಿಟಿಯಿಂದ ತೊಗೊಂಡಿದ್ದಾರೆ ಅಂತ. ಯೂನಿವರ್ಸಿಟಿಯಿಂದ ಯೂನಿವರ್ಸಿಟಿ ಲೋನ್ ಕೊಡ್ತದ ಮೈಸೂರು ಯೂನಿವರ್ಸಿಟಿ ನನಗೆ ಗೊತ್ತಿಲ್ಲ. ಬಟ್ ಇವರೇನಂತಾರೆ, ಈಗ ನಾವು ಲೋನ್ ತೀರಿಸಿದ್ದೀವಿ ಬಟ್ ಇ ಸಿಲಿ ಎಂಟ್ರಿ ಬರ್ತಾ ಇದೆ, ಇದು ಯೂನಿವರ್ಸಿಟಿ ಅಥವಾ ದುಡ್ಡು ಕೊಟ್ಟಂಥ ಸಂಸ್ಥೆ ಸಬ್ರಿಜಿಸ್ಟ್ರಿಗೆ ಹೇಳಬೇಕಲ್ವಾ ಅಂತಾರೆ. ದಯವಿಟ್ಟು ಕ್ಷಮಿಸಿ, ನಿಮ್ಮ ಹೆಸರು ಗೊತ್ತಾಗಲಿಲ್ಲ. ಇಲ್ಲಿ ದುಡ್ಡು ತೊಗೊಂಡವ್ರು ನಾವು, ಮನೆ ಕಟ್ಟಿದವ್ರು ನಾವು, ದುಡ್ಡು ತೀರಿದ ಮೇಲೆ ಅಂದರೆ ಲೋನ್ ತೀರಿಸಿದ ಮೇಲೆ ನಾವು ಎನ್ ಒ ಸಿ ತೊಗೊಂಡು ಸಬ್ರಿಜಿಸ್ಟ್ರಿ ಆಫೀಸ್ಗೆ ಹೋಗಿ ಅದನ್ನು ರಿಜಿಸ್ಟರ್ ಮಾಡಬೇಕಾಗಿದ್ದು ನಮ್ಮ ಕರ್ತವ್ಯ. ದಯವಿಟ್ಟು ನಿಮ್ಮ ಕರ್ತವ್ಯವನ್ನು ಬೇರೆಯವ್ರ ಮೇಲೆ ಹಾಕ್ಬೇಡಿ. ಅಸ್ಯೂಮ್ ದಟ್ ಅದು ಯೂನಿವರ್ಸಿಟಿನೇ ಅಥವಾ ಬ್ಯಾಂಕಿಂದ ಕರ್ತವ್ಯ ಆದರೂ ತೊಂದರೆ ಯಾರಿಗೆ ಸ್ವಾಮಿ? ನಮಗೆ. ನಮಗೆ ಅಂದರೆ ನೀವು ಲೋನ್ ತೀರಿಸಿದ್ದೀರಾ, ಬಟ್ ಇ ಸಿಲಿ ಅದು ಎಫೆಕ್ಟ್ ಆಗಿಲ್ಲ, ಇ ಸಿಯಲ್ಲಿ ಲೋನ್ ಇದೆ ಅಂತಲೇ ಬರ್ತದೆ. ಬಟ್ ಲೋನ್ ತೊಗೊಂಡಿರೋದಂತೂ ನಿಜ ಅಲ್ವಾ? ಆದ್ದರಿಂದ ಇದು ನಿಮ್ಮ ಮೂಲಕವೇ ಪರಿಹಾರ ಆಗಬೇಕು. ಪರಿಹಾರ ತುಂಬ ಸಿಂಪಲ್ ಇದೆ. ನೀವು ಯಾವುದೇ ಯೂನಿವರ್ಸಿಟಿಯಲ್ಲಿ ತೊಗೊಂಡಿರಿ, ಎಲ್ಲೇ ತೊಗೊಂಡಿರಿ ಅಥವಾ ಇಂಡಿವಿಜುವಲ್ ವ್ಯಕ್ತಿಯಿಂದ ತೊಗೊಂಡಿರಿ, ಅವರಿಗೆ ಲೋನ್ ತೀರಿಸಿದರೆ ಅವರು ಲೋನ್ ತೀರಿದೆ ಅಂತ ಒಂದು ನಿಮ್ಮ ಪ್ರಾಪರ್ಟಿ ಶೆಡ್ಯೂಲ್ ಮಾಡಿ ರೆಸಿಪ್ಟ್ ಅಷ್ಟೇ, ಒಂದು ರಸೀದಿ ಕೊಡ್ತಾರೆ, ಈ ಸಂಬಂಧ ನನಗೆ ತೀರಿದೆ ಅಂತ ಕೊಡ್ತಾರೆ. ಅವರು ಮತ್ತು ನೀವು ಇಬ್ಬರು ಹೋಗಿ, ಅಂದರೆ ಯಾರು ಪ್ರಾಪರ್ಟಿ ಓನರ್ ಇದ್ದರೆ ಇಬ್ಬರು ಹೋಗಿ ಸಬ್ರಿಜಿಸ್ಟ್ರ್ ಆಫೀಸರ್ ಕೊಟ್ಟು ಇದೊಂದು ರೆಸಿಪ್ಟ್ ರಿಜಿಸ್ಟರ್ ಮಾಡಿ ಅಂತ ಹೇಳಿದ್ರೆ ಅವರು ರೆಸಿಪ್ಟ್ ರಿಜಿಸ್ಟರ್ ಮಾಡ್ತಾರೆ. ಇದಕ್ಕೆ ಕೇವಲ ಶುಲ್ಕ 200 ರೂಪಾಯಿ ಮಾತ್ರ ಆಗುತ್ತೆ. ಇದನ್ನು ಮಾಡಿಕೊಡ್ತಾರೆ. ಯಾವುದೇ ಅದು ಬ್ಯಾಂಕಿನಿಂದ ತೊಗೊಂಡ್ರೆ, ಅಂದರೆ ನ್ಯಾಷನಲೈಸ್ಡ್ ಬ್ಯಾಂಕಿಂದ ತೊಗೊಂಡ್ರೆ ಅವರು ರೆಸಿಪ್ಟ್ ಕೊಟ್ಟರೆ ಮಾತ್ರ ಸಾಕು, ಅವರು ಖುದ್ದಾಗಿ ಬ್ಯಾಂಕಿನವರು ಬರೋ ಅಗತ್ಯ ಇಲ್ಲ. ಅವರೊಂದು ಲೆಟ್ರ್ ಕೊಡ್ತಾರೆ, ನಾವೊಂದು ಎಕ್ಸೆಂಪ್ಷನ್ ಕೋರಿ ಸಬ್ರಿಜಿಸ್ಟ್ರ್ ಆಫೀಸಿಗೆ ಬರಲ್ಲ ಅಂತ. ಯಾರು ಲೋನ್ ತೊಗೊಂಡಿರ್ತಾರೆ ಅವರು ಇನ್ ಪರ್ಸನ್, ಅಂದರೆ ಖುದ್ದಾಗಿ ಹೋಗಿ ಅದನ್ನು ರಿಜಿಸ್ಟರ್ ಮಾಡಿದ್ರೆ ನಿಮಗೆ ರೆಟ್ರಾಸ್ಪೆಕ್ಟಿವ್ ಎಂಟ್ರಿ ಬರುತ್ತೆ. ಅಂದರೆ ಜಮೀನು ಬರೆದು ಕೊಟ್ಟು ಅವನು ಬ್ಯಾಂಕು, ಬರೆಸಿಕೊಂಡವನು ಮಾಲೀಕ ಅಂತ ಬರುತ್ತೆ. ಇದು ಈ ಕಮೆಂಟಿಗೆ ಉತ್ತರ ಕೊಟ್ಟಿದ್ದೇನೆ ಅಂತ ಅಂದ್ಕೊಂಡಿರಿ. ಇನ್ನೊಬ್ಬರು ಒಂದು ಮೆಸೇಜಲ್ಲಿ ಒಂದು ಕಮೆಂಟಲ್ಲಿ, ಸರ್ ನಮ್ಮ ತಂದೆ ಹೆಸರು ಮಾತ್ರ ಇ ಸಿಲಿ ಬರ್ತಾ ಇದೆ, ಅದು ನಮ್ಮ ತಾತನ ಆಸ್ತಿ, ನಮ್ಮ ಹೆಸರು ಬರಬೇಕು ಇ ಸಿಯಲ್ಲಿ ಅಂತ ಹೇಳ್ತಾರೆ. ಇ ಸಿಯಲ್ಲಿ ಬರುವುದು ಯಾರು ಹೆಸರಿನಲ್ಲಿ ಇರ್ತದೆ ಅಂದರೆ ಇ ಸಿಯಲ್ಲಿ ಇದ್ದ ಮಾತ್ರಕ್ಕೆ ಆತ ಮಾಲೀಕ ಆಗಿರೋಲ್ಲ. ಕೆಲವು ಟೈಮ್ ಪಾರ್ಟಿಷನ್ ಡೀಡ್ ಮೂಲಕ ಬಂದಿರುತ್ತೆ. ಸ್ವಯಾರ್ಜಿತ ಆಸ್ತಿ ಆಗಿದ್ದರೆ ಮಾತ್ರ ಇ ಸಿಯಲ್ಲಿ ಬರುವ ಹೆಸರು ಮತ್ತು ಮಾಲೀಕನ ಹೆಸರು ಎರಡೂ ಒಂದೇ ಇರುತ್ತೆ. ಸಪೋಸ್ ಒಂದು ವಿಲ್ ಮೂಲಕ ಬಂದಿರುತ್ತೆ ಅಥವಾ ಪಾರ್ಟಿಷನ್ ಡೀಡ್ ಮೂಲಕ ಬಂದಿರುತ್ತೆ. ಪಾರ್ಟಿಷನ್ ಡೀಡ್ ಮೂಲಕ ಬಂದಾಗ ಆ ಪಡೆದಂಥ ವ್ಯಕ್ತಿ ಮರಣ ಹೊಂದಿರ್ತಾನೆ. ಆವಾಗ ಎಲ್ಲ ಲೀಗಲ್ ಹೆಸರು, ಈಗ ಒಬ್ಬ ಎಕ್ಸ್ ತೊಗೊಂಡಿರ್ತಾನೆ, ಪರ್ಚೇಸೇ ಮಾಡಿರ್ತಾನೆ ಸ್ವಯಾರ್ಜಿತ ಆಸ್ತಿ, ಅವನ ಹೆಸರು ಇ ಸಿ ಇರುತ್ತೆ, ಬಟ್ ಅವನು ಸತ್ತೋಗಿರ್ತಾನೆ. ಆವಾಗ ಏನಾಗುತ್ತೆ, ಅವನ ಹೆಂಡತಿ ಮತ್ತು ಮಕ್ಕಳು ಕ್ಲಾಸ್ 1 ಲೀಗಲ್ ಹೇರ್ಸ್ ಆಗ್ತಾರೆ,
ಬಟ್ ಅವರ ಹೆಸರೆಲ್ಲ ಇ ಸಿಲ್ ಬರೋಲ್ಲ. ಇ ಸಿಲ್ ಯಾರು ಕೊಂಡಿರ್ತಾರೆ ಆ ಕಾಲದಲ್ಲಿ ಅವ್ರ ಹೆಸರು ಮಾತ್ರ ಬರುತ್ತೆ. ಏನಾಗುತ್ತೆ, ಆ ಟೈಮಲ್ಲಿ ಅಲ್ಲಿ ಇ ಸಿಯಲ್ಲಿ ಇರುವ ವ್ಯಕ್ತಿ ಮರಣ ಹೊಂದಿದ್ದರೆ ಅಥವಾ ಅದು ಅವನದೊಬ್ಬರದೇ ಆಸ್ತಿ ಆಗಿದೆ, ಅದು ಇನ್ಹೆರಿಟನ್ಸ್ ಅಂದರೆ ತಾತನ ಮೂಲಕ ಬಂದ ಆಸ್ತಿ ಆಗಿದ್ದರೆ ಅದಕ್ಕೆ ಸಂಬಂಧಪಟ್ಟವರೆಲ್ಲರೂ ಮುಂದೆ ಅದನ್ನು ಮಾರೋದಕ್ಕಾಗಲ್ಲ, ಇ ಸಿಯಲ್ಲಿ ಅವ್ರ ಎಂಟ್ರಿ ಇರುತ್ತೆ. ಇದರಲ್ಲಿ ಖಾತಾದಲ್ಲೂ ಸಹ, ಖಾತಾ ಅಥವಾ ಆರ್ ಟಿ ಸಿಯಲ್ಲಿ ಕೂಡ ಒಬ್ಬರ ಎಂಟ್ರಿ ಇರುತ್ತೆ. ಈ ಖಾತಾ ಮತ್ತು ಆರ್ ಟಿ ಸಿ ಬಗ್ಗೆ ಮುಂದೆ ವಿವರವಾಗಿ ವಿಡಿಯೋ ಮಾಡ್ತಾ ಇರೋದ್ರಿಂದ ಅದನ್ನು ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಇ ಸಿಯಲ್ಲಿ ಒಬ್ಬರೇ ಹೆಸರಿರುತ್ತೆ, ಇ ಸಿಯಲ್ಲಿ ಯಾರದೇ ಹೆಸರು ಸೇರಿಸೋದಕ್ಕೆ ಆಗೋದಿಲ್ಲ. ಖಾತಾದಲ್ಲಿ ಬಾಕಿರೋ ಸೇರಿಸ್ಬೋದು, ಅದನ್ನು ಮುಂದೆ ಹಂಚ್ಕೋತೀನಿ. ಕೆಲವರು ಹೇಳ್ತಾರೆ ಈ ರಿಜಿಸ್ಟ್ರೇಷನ್ನು ಮತ್ತು ಈ ಛಾಪಾ ಕಾಗದ ಇವೆಲ್ಲ ನಮ್ಮ ದೇಶದಲ್ಲಿ ಯಾವಾಗಿಂದ ಜಾರಿಗೆ ಬಂತು ಅಂತಾರೆ. ಇದು ಸುಮಾರು ಆ್ಯಕ್ಟ್ ಬಂದು 1800 ಸುಮಾರು ಬಂದಿರುತ್ತೆ, 1872 ಅಂತ. ಆಮೇಲೆ ಅಮೆಂಡ್ಗಳಾಗಿರುತ್ತೆ, ಅಮೆಂಡ್ಮೆಂಟ್ ಆಗಿರುತ್ತೆ. ಬಟ್ ಜನ್ರಲಿ ಏನು ಹೇಳುತ್ತೆ ಅಂದರೆ ಆ್ಯಕ್ಟು 100 ರೂಪಾಯಿಗಿಂತ ಜಾಸ್ತಿ ಆಗಿದ್ದರೆ, ಅಂದರೆ ಓವರ್ ಆ್ಯಂಡ್ ಅಬೌವ್ 100 ರುಪೀಸ್ ಎನಿ ಡಾಕ್ಯುಮೆಂಟ್ ದಟ್ ಈಸ್ ಟು ಬಿ ಕಂಪಲ್ಸರಿ ರಿಜಿಸ್ಟ್ರಬಲ್ ಡಾಕ್ಯುಮೆಂಟ್. ಅಂದರೆ ಒಂದು ಪ್ರಾಪರ್ಟಿಯ ವಹಿವಾಟು, ಬೈಯಿಂಗ್ ಆರ್ ಸೆಲ್ಲಿಂಗ್, ಇದು ಮಾಡುವಾಗ ನಿಮ್ಮ ಆಸ್ತಿಯ ಮೌಲ್ಯ 100 ರೂಪಾಯಿಗಿಂತ ಜಾಸ್ತಿ ಇದ್ದರೆ ರಿಜಿಸ್ಟ್ರೇಷನ್ ಕಡ್ಡಾಯ ಅನ್ನತ್ತೆ. ಈಗ ನೀವು ಹೇಳ್ಬೋದು 2024 100 ರೂಪಾಯಿ ಒಂದು ಕಾಫಿನೇ ಸಿಕ್ಕಲ್ಲ ಸ್ವಾಮಿ, ಆಸ್ತಿ ಸಿಗ್ತದೆ ಅಂತ. ಅದು ತಪ್ಪು ತಿಳುವಳಿಕೆ. 1965 ಅಥವಾ 1970 ತನಕ ಸರ್ಕಾರಗಳು ಜಮೀನುಗಳನ್ನು ಹೊಂದಿದ್ವು. ಸರ್ಕಾರಗಳು ಬಡವರಿಗೆ ಕಿಮ್ಮತ್ತು ಬೆಲೆಗೆ, ಅಂದರೆ 50 ರೂಪಾಯಿಗೆ, 25 ರೂಪಾಯಿಗೆ, 100 ರೂಪಾಯಿಗಿಂತ ಕಡಿಮೆ ಹಣದಲ್ಲಿ ಸರ್ಕಾರ ಬಡವರಿಗೆ ಅನುಕೂಲ ಆಗಲಿ ಅಂತ ದೇವರಾಜ ಅರಸು ಕಾಲದಲ್ಲಿ ಇರ್ಬೋದು, ಅದರ ಹಿಂದಿನ ಸರ್ಕಾರಗಳಿರ್ಬೋದು, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿರ್ಬೋದು, ಸರ್ಕಾರ ಬಡವರಿಗೆ ಮುಪ್ಪತ್ತಾಗಿ ಹಂಚಿತು, ಉಚಿತವಾಗಿ ಹಂಚಿತು, ಅಥವಾ ಕಿಮ್ಮತ್ತು ಅಥವಾ ಅಪ್ಸೆಟ್ ಪ್ರೈಸ್. ಅಪ್ಸೆಟ್ ಪ್ರೈಸ್ ಅಂದರೆ 100 ರೂಪಾಯಿಗಿಂತ ಕಡಿಮೆ ಅಥವಾ 50 ರೂಪಾಯಿಗಿಂತ ಕಡಿಮೆ ಈ ಥರ ಹಂಚಿತು. ಆ ಹಂಚಿದ ಕಾಲದಲ್ಲಿ ಅದಕ್ಕೆ ರಿಜಿಸ್ಟ್ರೇಷನ್ ಅಗತ್ಯ ಇರೋದಿಲ್ಲ. ಯಾಕಂದರೆ ನಾವು ತುಂಬ ಕ್ಲಿಯರಾಗಿ ಹೇಳ್ತೀವಿ, ಓವರ್ ಆ್ಯಂಡ್ ಅಬೌವ್ 100 ರುಪೀಸ್ ಇಟ್ಸ್ ಎ ಕಂಪಲ್ಸರಿ ರಿಜಿಸ್ಟ್ರಬಲ್ ಡಾಕ್ಯುಮೆಂಟ್. ಇಲ್ಲಿ ಸುಮಾರು 1960 ಮುಂಚೆ ಸುಮಾರು ಜಮೀನುಗಳು ಸರ್ಕಾರದ ಒಡೆತನದಲ್ಲಿದ್ದವು, ಆದ್ದರಿಂದ ಸುಮಾರು ಡಾಕ್ಯುಮೆಂಟ್ಗಳಿಗೆ ರಿಜಿಸ್ಟ್ರು ಅಥವಾ ಛಾಪಾಕಾಗದ ಅವಶ್ಯಕತೆ ಇರೋದಿಲ್ಲ. ಅದು ಸರ್ಟಿಫಿಕೇಟ್ ಆಫ್ ಪ್ರೈಸ್ ಅಂದರೆ ಒಂದು ಅಪ್ಸೆಟ್ ಪ್ರೈಸ್ ಇರುತ್ತೆ ಅಥವಾ ಆಕ್ಷನಲ್ಲಿ ಕೊಟ್ಟಿರ್ತಾರೆ, ಆ ಸರ್ಟಿಫಿಕೇಟ್ ಇಟ್ಕೊಂಡು ಮುಂದೆ ಅವ್ರು ಮಾರಿದಾಗ ಆ ಮಾರಿದವನ ಹೆಸರು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ರಿಜಿಸ್ಟರ್ ಆಗುತ್ತೆ, ಅಲ್ಲಿಂದ ಇ ಸಿ ಬರುತ್ತೆ, ಅದು ಛಾಪಾಕಾಗದ ಅಲ್ಲಿಗೆ ಬರುತ್ತೆ. ಇಲ್ಲಿ ಇನ್ನೊಬ್ಬರು ಹೇಳ್ತಾರೆ ಪಂಚಾಯಿತಿ ಖಾತಾ ವಿತಿನ್ ಎ ಗ್ರಾಮ್ ಠಾಣಾ ಲಿಮಿಟ್ಸ್ ವಿತೌಟ್ ಕನ್ವರ್ಷನ್ 11A ಹ್ಯಾಂಡ್ ರಿಟರ್ನ್ ಖಾತಾ ಲೀಗಲ್ಲ, ಸೈಟ್ ತೊಗೋಬೋದಾ? ನಾನು ಪದೇ ಪದೇ ಹೇಳ್ತೀನಿ, ಸೈಟ್ ತೊಗೋಬೋದಾ, ಸೈಟ್ ತೊಗೊಳ್ಬಾರ್ದಾ ಅನ್ನೋದು ಒಂದು $1 million ಕ್ವಶನ್. ಇದನ್ನು ನಾವು ವಾಟ್ಸಪ್ ಮೂಲಕವೋ ಫೋನ್ ಮೂಲಕವೋ ಹೇಳೋಕ್ಕಾಗಲ್ಲ. ಬಟ್ ನೀವು ಇಲ್ಲಿ ಹೇಳಿರುವ ರೀತಿ ಯಾರೂ ಖಾತಾ ಕೊಡೋದಿಲ್ಲ. 11A ಖಾತಾ ಫಸ್ಟ್ ಆಫ್ ಆಲ್ ಹ್ಯಾಂಡ್ ರಿಟರ್ನ್ ಕೊಡೋಲ್ಲ, ಅದು ಮುಂಚೆ ಇತ್ತು, ಈಗ ಯಾರೂ ಕೊಡ್ತಾ ಇಲ್ಲ. ಆಮೇಲೆ ಕನ್ವರ್ಷನ್ನು ಮತ್ತು ಕನ್ಸರ್ನ್ಡ್ ಅಥಾರಿಟಿಯಿಂದ ಪ್ಲ್ಯಾನ್ ಅಪ್ರೂವಲ್ ಆಗಿಲ್ಲ ಅಂದರೆ, ಅಂದರೆ ಕಾಂಪಿಟೇಟಿವ್ ಅಥಾರಿಟಿಯಿಂದ ಪ್ಲ್ಯಾನ್ ಅಪ್ರೂವಲ್ ಆಗಲಿಲ್ಲ ಅಂದರೆ ನಿಮಗೆ 11A ಸಿಕ್ಕಲ್ಲ, 11B ಸಿಕ್ಕತ್ತೆ. ಬಟ್ ಸೈಟ್ ತೊಗೊಳ್ಬೋದಾ ತೊಗೊಳ್ಬಾರ್ದಾ ಅನ್ನೋದಕ್ಕೆ ದಯಮಾಡಿ ತಮ್ಮ ಸಮೀಪದ ಅಡ್ವೊಕೇಟ್ಗಳು, ತಮಗೆ ತಿಳಿದಿರುವ ಅಡ್ವೊಕೇಟ್ಗಳ ಮೂಲಕ ತಾವು ಮಕತಃ ಇನ್ ಪರ್ಸನ್ ಭೇಟಿ ಮಾಡಿ ನೀವು ಪರಿಹಾರ ಮಾಡ್ಕೋಬೇಕು. ಬೇರೆ ಏನಾದರೂ ಸಂದೇಹ ಇದ್ದರೆ ಅಥವಾ ಯಾರು ನಮ್ಮನ್ನು ಏನಾದರೂ ಮೀಟ್ ಮಾಡಬೇಕು ಅಂತ ತಮ್ಗೆ ಅನಿಸಿದರೆ ನಾವು ಆಲ್ರೆಡಿ ವಾಟ್ಸಪ್ಪಲ್ಲಿ ನಂಬರ್ ಕೊಟ್ಟಿದ್ದೇವೆ, ಅದರ ಮೂಲಕ ತಾವು ನನ್ನನ್ನು ಸಂಪರ್ಕಿಸ್ಬೋದು. ಮತ್ತೊಬ್ಬರು ಕೇಳ್ತಾರೆ ದಾನ ಪತ್ರದ ಬಗ್ಗೆ ಮಾಹಿತಿ ಕೊಡಿ ಅಂತಾರೆ. ಗಿಫ್ಟ್ ಡೀಡಲ್ಲಿ ಸುಮಾರು ಮಾಹಿತಿಗಳಿದೆ. ಗಿಫ್ಟ್ ಡೀಡ್ ಅನ್ನೋದೇ ಒಂದು ದೊಡ್ಡ ಸಬ್ಜೆಕ್ಟು, ಖಂಡಿತ ಮುಂದಿನ ವೀಡಿಯೋಗಳಲ್ಲಿ ಗಿಫ್ಟ್ ಡೀಡ್ ಬಗ್ಗೆ ಖಂಡಿತ ಹೇಳ್ತೀನಿ. ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ PTCL ಆ್ಯಕ್ಟ್ ಅಪ್ಲೈ ಆಗುತ್ತಾ ತಿಳಿಸಿ. ಸರ್, ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ PTCL ಅಪ್ಲೈ ಆಗುತ್ತಾ? ಒಂದು ವಿಷಯ ತಿಳ್ಕೋಬೇಕು, ಇಲ್ಲಿರುವ ಎಲ್ಲವೂ, ನಮ್ಮ ದೇಶದ ಎಲ್ಲವೂ ಒಂದು ಕಾಲದಲ್ಲಿ ವ್ಯವಸಾಯದ ಜಮೀನೇ ಆಗಿತ್ತು. ವ್ಯವಸಾಯದ ಜಮೀನಲ್ಲಿ ಎ ಖರಾಬು ಬಿ ಖರಾಬು, ಬಿ ಖರಾಬು ಅಂತ ಏನು ಹೇಳ್ತೀವಿ ಅದು ಸರ್ಕಾರಕ್ಕೆ ಸೀಮಿತ ಆಗಿರುತ್ತೆ. ಎ ಖರಾಬ್ನಲ್ಲಿ ದನದ ಕೊಟ್ಟಿಗೆ, ಮನೆಗಳು ಅಥವಾ ಹುಲ್ಲುಗಳನ್ನು ಸಂಗ್ರಹ ಮಾಡೋಕ್ಕೆ, ಈ ಥರ ಎಲ್ಲವೂ ಸರ್ಕಾರಿ ಜಮೀನು ಅಂದರೆ ರೈತರ ಜಮೀನು ಅಥವಾ ಇಟ್ ಈಸ್ ಅಗ್ರಿಕಲ್ಚರ್ ಲ್ಯಾಂಡ್ ಅಂತಲೇ ಇತ್ತು. ಈ ಥರ PTCL ಆ್ಯಕ್ಟು ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನೋ ಪ್ರಶ್ನೆಯೇ ಇಲ್ಲ. ನೀವು ಏನು ಸೈಟ್ ಕೊಂಡಿರ್ತೀರ ಅದು ಹಿಂದೆ ಅಗ್ರಿಕಲ್ಚರ್ ಲ್ಯಾಂಡ್ ಆಗಿರುತ್ತೆ. ಬಟ್ ಸರ್ಕಾರದಿಂದ ಕೊಂಡ ಸೈಟ್ಗಳು ಅಂದರೆ BDA ವತಿ ಇರ್ಬೋದು, ಕರ್ನಾಟಕ ಹೌಸಿಂಗ್ ಬೋರ್ಡ್ ಇರ್ಬೋದು, ಅಥವಾ ಬೇರೆ ಯಾವುದೇ ಆ್ಯಕ್ಟ್ನ ಮೂಲಕ ಸರ್ಕಾರ ಜಮೀನನ್ನು ವಶಪಡಿಸಿಕೊಂಡು
ಅದನ್ನು ಸೈಟ್ಗಳಾಗಿ ಮಾರಿದರೆ ಯಾವುದೇ ಆ್ಯಕ್ಟು ಅದಕ್ಕೆ ಬರೋದಿಲ್ಲ, ಅಬ್ಸಲ್ಯೂಟ್ ಪ್ರಾಪರ್ಟಿ ಆಗುತ್ತೆ ಅಂತ ಮುಂಚೆನೇ ಹೇಳಿದ್ದೀನಿ. ಇಲ್ಲಿ ಪಿ ಟಿ ಸಿ ಎಲ್ ಆ್ಯಕ್ಟು ಬರುತ್ತಾ ಬರಲ್ವ ಅನ್ನೋದಕ್ಕೆ ಆ ಪ್ರತಿಯೊಂದು ಜಮೀನಿನ ನಾವು ಕಾಗದ ಪತ್ರ ನೋಡಬೇಕಾಯ್ತು, ನೋಡಲೇಬೇಕು. ಅದು ಲೇಔಟ್ ಆಗಿದ್ದರೂ ಹಿಂದೆ ಅದೇನಾದರೂ ಪಿ ಟಿ ಸಿ ಎಲ್ ಆ್ಯಕ್ಟಿದ್ರೆ ಆ ಖಂಡಿತವಾಗಿ ಆ ಲೇಔಟು ಊರ್ಜಿತ ಲೇಔಟ್ ಅಲ್ಲ. ಯಾವುದೇ ಅಪ್ರೂವಲ್ ತೊಗೊಂಡಿದ್ದು ನೀವು ಹಿಂದೆ ಆ ಜಮೀನು ಒರಿಜಿನಲಿ ಪಿ ಟಿ ಸಿ ಎಲ್ ಆ್ಯಕ್ಟ್ ಇದ್ದರೆ, ಅಂದರೆ ಪಿ ಟಿ ಸಿ ಎಲ್ ಆ್ಯಕ್ಟ್ ಮೂಲಕ ಆ ಜಮೀನು ಬಂದು ಅದು ನಾಲ್ಕೈದು ಕೈ ಬದಲಾಯಿಸಿ ಅದಕ್ಕೆ ಈಗ ಲೇಔಟ್ ಆಗಿ ಮಾರಿದರೂ ಕೂಡ ಪಿ ಟಿ ಸಿ ಎಲ್ ಆ್ಯಕ್ಟ್ ಖಂಡಿತ ಅಪ್ಲೈ ಆಗುತ್ತೆ. ಇದು ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನೋದು ಇಲ್ಲ, ಎಲ್ಲವೂ ಅಗ್ರಿಕಲ್ಚರ್ ಲ್ಯಾಂಡ್ ಆಗಿತ್ತು. ಕಾಲಕಾಲಕ್ಕೆ ಅದನ್ನು ಕನ್ವರ್ಷನ್ ಮೂಲಕ ಬದಲಾಯಿಸ್ತಾರೆ, ಸರ್ಕಾರ ಇರ್ಬೋದು, ಪ್ರೈವೇಟ್ ವ್ಯಕ್ತಿಗಳಿರ್ಬೋದು. ಹೌ ಟು ಗೆಟ್ ಎ ಇ ಖಾತಾ ಫ್ರಮ್ ಗ್ರಾಮ ಪಂಚಾಯತ್ ಒಂದು ಎಪಿಸೋಡ್ ಮಾಡ್ತೀರಾ? ಖಂಡಿತ, ಇ ಖಾತಾ ಅನ್ನೋದು ತುಂಬ ಸುಲಭವಾದ ಪ್ರಕ್ರಿಯೆ. ಇ ಖಾತಾ ತೊಗೊಳ್ಳೋದೇನು ಅಂತ ಕಷ್ಟ ಏನಿಲ್ಲ, ತಮ್ಮಲ್ಲಿ ಎಲ್ಲ ದಾಖಲೆ ಇದ್ದರೆ ಈಸಿಯಾಗಿ ತೊಗೊಬೋದು. ಅದರ ಬಗ್ಗೆ ಖಂಡಿತವಾಗಿ ಒಂದು ಎಪಿಸೋಡ್ ಮಾಡ್ತೀನಿ. ಮತ್ತೊಬ್ಬರು ಪುರುಷೋತ್ತಮ್ ಅಂತ ಮಂಡ್ಯದಿಂದ, ನೀವು ಹೇಳಿರುವ ವಿಷಯಗಳು ತುಂಬ ಸರಳವಾಗಿ ಚೆನ್ನಾಗಿ ಹೇಳಿದ್ದೀರಾ ಅಂತ ಹೇಳಿದರೆ ಅವ್ರಿಗೊಂದು ಥ್ಯಾಂಕ್ಸ್. ಪೋಡಿ ಅಂದರೆ ಏನು? ಪೋಡಿ ಅಂದರೆ ಮನೇನ ಭಾಗ ಮಾಡೋದು ಅಂತ ಅಷ್ಟೇ. ಪೋಡಿ ಬಗ್ಗೆನೇ, ಆ ಪೋಡಿ ಹೇಗೆ ಮಾಡಬೇಕು, ಬಾರ್ ಒನ್ ಬಾರ್ ಟು ಅಂತ ಹೇಳ್ತೀವಿ. ಒಂದು ಸರ್ಕಾರಿ ಜಮೀನು ಪೋಡಿ ಅಂದರೆ, ಸರ್ಕಾರಿ ಜಮೀನು ಭಾಗ ಆದರೆ ಪೋಡಿ ಆಗುತ್ತೆ. ಅದ್ರ ಬಗ್ಗೆನೂ ಒಂದು ಎರಡು ವೀಡಿಯೋ, ಅಟ್ಲೀಸ್ಟ್ ಒಂದು 30 ನಿಮಿಷದ ವೀಡಿಯೋ ಅಂತೂ ಬೇಕಾಗತ್ತೆ. ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ತಿಳಿಸುವ ಪ್ರಯತ್ನ ಮಾಡ್ತೀನಿ. ಮುಂದೆ ಈ ಇ ಸಿ ಬಗ್ಗೆ ವೀಡಿಯೋ ಆಯಿತು, ಇ ಸಿಯ ಬಗ್ಗೆ ಬಂದ ಕಮೆಂಟ್ಗಳು ಸಹ ಉತ್ತರಿಸುವ ಪ್ರಯತ್ನ ಮುಗಿದಿದೆ. ಮುಂದಿನ ಹಂತದಲ್ಲಿ ನಾನು ಖಾತಾ ಅಂದರೆ ಖಾತಾ ಅಥವಾ ಎಮ್ ಆರ್ ಮ್ಯೂಟೇಷನ್ ರಿಜಿಸ್ಟರ್ ಈ ಒಂದು ಬಗ್ಗೆ ಒಂದು 2-3 ವೀಡಿಯೋ, ಅಂದರೆ ಒಂದು 10-15 ನಿಮಿಷದ ವೀಡಿಯೋ, ಒಂದು 2-3 ವೀಡಿಯೋ ಆಗ್ಬೋದು. ಈ ಖಾತಾ ಅನ್ನುವ ಬಗ್ಗೆ, ಖಾತಾ ಅಂದರೆ ಏನು, ಮ್ಯೂಟೇಷನ್ ಖಾತಾ, ಮ್ಯೂಟೇಷನ್ ರಿಜಿಸ್ಟರ್ ಎರಡೂ ಒಂದೇ, ಆರ್ ಟಿ ಸಿ ಎಲ್ಲವೂ ಒಂದೇ, ಇದ್ರ ಬಗ್ಗೆ ಹೇಳುವ ಪ್ರಯತ್ನ ಮುಂದಿನ ವೀಡಿಯೋಗಳಲ್ಲಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.